ಯಾರೋ ಕೂಡ ಅವರನ್ನ ಮಾತಾಡಿಸಿಲ್ಲ ಅವರನ್ನ ಯಾರೋ ಕೂಡ ಬಿಜೆಪಿ ಅವರು ಕರೆದಿಲ್ಲ ಅವರನ್ನ ಸುಮ್ಮನೆ ಹೇಳಿಬಿಡೋದು ನಮ್ಮ ಹತ್ರ ಇದೆ ಅದು ಅದ ಅಂತ ಇದ್ರೆ ಹೇಳಬೇಕಾಗಿತ್ತು ಇದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಹೋಗಿ ನೇರವಾಗಿ ಅದೆಲ್ಲ ಸುಳ್ಳು ಅದಕ್ಕೆ ಏನಾಗಿದೆ ಅಭದ್ರತೆ ಕಾಡ್ತಾ ಇದೆ ಶಾಸಕರಿಗೆ ಅನುದಾನ ಇಲ್ಲ ಶಾಸಕರ ಮಾತಿಗೆ ಗೌರವ ಇಲ್ಲ ಅಂತ ಹೇಳಿ ಇವತ್ತು ಈ ಹೊಸ ಉಪಾಯವನ್ನು ಹುಡುಕಿದರು ಶಾಸಕರಿಗೆ ಗೌರವ ಬರಬೇಕು ಶಾಸಕರಿಗೆ ಅನುದಾನ ಸಿಗಬೇಕು ಶಾಸಕರು ಶಿಫಾರಸು ಮಾಡಿದ ಅಧಿಕಾರಿಗಳ ವರ್ಗಾವಣೆ ಆಗಬೇಕು ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಇದೊಂದು ಹೊಸ ಉಪಾಯವನ್ನು ಹುಡುಕಿ ಇಂತ ಸುದ್ದಿಗಳನ್ನು ಹರಿಬಿಡತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಅಭದ್ರತೆ ಕಾಡ್ತಾ ಇದೆ ಅದಕ್ಕಾಗಿ ಇಂತ ಸುದ್ದಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಇದ್ರೆ ಸರ್ಕಾರ ನಡೆಸ್ತಾರೆ ಅವರ ಕೈಯಲ್ಲಿ ಅಧಿಕಾರ ಇದೆ ಯಾಕೆ ಅದನ್ನ ಅವರ ಮೇಲೆ ಕಂಪ್ಲೇಂಟ್ ಮಾಡಿ ಮಾಡಿಸಬಾರದು ಮಾಡ್ಲಲ್ಲ ಯಾಕೆ ಮಾಡಬಾರದು ಹೇಳಿ ಅಧಿಕಾರದಲ್ಲಿದ್ದು ಈ ರೀತಿ ಸುಳ್ಳು ಹೇಳೋದರಲ್ಲಿ ಅರ್ಥ ಇಲ್ಲ ಅವರ ಕೈನಲ್ಲೇ ಆಡಳಿತ ಇದೆ ಅವರ ಕೈನಲ್ಲೇ ಸರ್ಕಾರ ಇದೆ ಇದ್ರೆ ಹೊರಗೆ ಹಾಕ್ಲಿ ಅಲ್ರಿ ಈಗ ಯಾರು ಕೇಳಿದಾರ ಅವರ ಹೆಸರು ಹೇಳಬಹುದಲ್ಲ ಹೇಳಲ್ಲ ಬಿಜೆಪಿ ಅವರು ಅದರತ್ತ ಜವಾಬ್ದಾರಿ ಇರತಕ್ಕಂಥ ನಾಯಕರು ರಾಜ್ಯ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳು ದೇಶದ ಪ್ರಧಾನ ಕಾರ್ಯದರ್ಶಿಗಳು ದೇಶದ ಅಧ್ಯಕ್ಷರು ಯಾರು ಜವಾಬ್ದಾರಿ ಇದ್ದವ್ರು ಹೇಳಿದರೆ ಅವ್ರ ಹೆಸರು ಬಿಡುಗಡೆ ಮಾಡಲಿ ಹೇಳಲಿ ಅವ್ರ ಹೇಳಿಕೆ ಬಿಡುಗಡೆ ಮಾಡಲಿ ಸುಳ್ಳು ಆಪಾದನೆ ಮಾಡಿ ಜನರ ಗಮನವನ್ನು ಬೇರೆ ಕಡೆ ಸೆಳೆದು ಆಡಳಿತದ ವೈಫಲ್ಯವನ್ನು ಮುಚ್ಚಿಕೊಳ್ಳಿಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ ನೋಡಿ ನಾನು ಹೇಳಿರುವಂತಹದಿಷ್ಟೇ ಸ್ವಾತಂತ್ರ್ಯ ಬಂದ 75 ವರ್ಷದಲ್ಲಿ ದಲಿತರಿಗೆ ಅವಕಾಶ ಕೊಟ್ಟಿಲ್ಲ ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಇರತಕ್ಕಂತವರು ದಲಿತರು ಅಲ್ಪಸಂಖ್ಯಾತರು ಅದಕ್ಕಾಗಿ ಒಂದು ಬಾರಿ ಕೊಡ್ಲಿ ಡಿಕೆ ಶುಕುಮಾರ್ ಅವರು ಹೇಳ್ತಾ ಇರೋದು ಸರ್ ನಮ್ಮ ಶಾಸಕರನ್ನ ಯಾರನ್ನೆಲ್ಲ ಟಚ್ ಮಾಡಿದಾರಲ್ಲ ಅವ್ರನ್ನ ನಾವು ಸದನದಲ್ಲಿ ಮಾತನಾಡಿಸ್ತೇವೆ ಅಂತ ಸದನದಲ್ಲಿ ಯಾಕೆ ಮಾತಾಡ್ತೀವಿ ಆಡಳಿತ ಅಂದ್ರೆ ನಿಮ್ಮ ಕೈ ಒಳಗದೆ ಸರ್ಕಾರ ನಿಮ್ಮ ಕೈ ಒಳಗದೆ ಹೇಳಿ ಬಿಡುಗಡೆ ಮಾಡಿ ಹಾಗೆ ಯಾರಾದರೂ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಮಾಡಿ ಮಾಡ್ಲಿಕ್ಕೆ ಅವಕಾಶ ಇದಲ್ಲ ಸರಿ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರದಿಂದ ಮಸ್ತರಿಗೆ ಹೋಗಿದ್ದಾರೆ ಹೊಸ ಕರ್ನಾಟಕದ ಜನರಿಗೆ ಮೋಸ ಮಾಡ್ತಿದೆ ಕರ್ನಾಟಕದ ಜನತೆಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದವರು ಸಿದ್ದರಾಮಯ್ಯನವರು ಬೇರೆಯವರಲ್ಲ ಅವರೇ ಮೋಸ ಮಾಡಿದ್ದಾರೆ ನೋಡಿ ಬರ ಪರಿಹಾರಕ್ಕೆ ಇವರು ಪತ್ರ ಬರೆದ ಮೇಲೆ ಕೇಂದ್ರದ ತಂಡ ಅಧ್ಯಯನ ಮಾಡಿ ವರದಿಯನ್ನು ಒಪ್ಪಿಸ್ತಾ ಇದ್ದಾರೆ ವರದಿ ಒಪ್ಪಿಸಿದ ಮೇಲೆ ಪ್ರೊಸೀಜರ್ ಪ್ರಕಾರ ಅದು ಸ್ಕ್ರೂಟ್ನಿ ಆಗಿ ಎಷ್ಟು ಎಲಿಜಿಬಿಲಿಟಿ ಬರ್ತದೆ ನಮ್ಮ ನಾರ್ಮ್ಸ್ ಪ್ರಕಾರ ಬರ ಪರಿಹಾರಕ್ಕೆ ಏನೇನು ಕೊಡ್ಲಿಕ್ಕೆ ಸಾಧ್ಯದ ಅದನ್ನು ಕೊಡ್ತಕ್ಕಂಥ ಕೆಲಸ ಕೇಂದ್ರ ಯಾವತ್ತೂ ಮಾಡಿದೆ ಸ್ವಾತಂತ್ರ್ಯ ಬಂದ ನಂತರ ಬರ ಮತ್ತು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ 60 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ನವರು ಕೊಟ್ಟಿದ್ದರೆ 10 ಪಟ್ಟು ಹೆಚ್ಚು ಕೊಟ್ಟಿದ್ದಾರೆ ನರೇಂದ್ರ ಮೋದಿಜಿಯವ್ರ ಸರ್ಕಾರದಲ್ಲಿ ಅದಕ್ಕೆ ಅವರು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅವರಿಗೆ ಮಾಡಲಿಕ್ಕೆ ಆಗದೇ ಇರೋದಕ್ಕಾಗಿ ಸುಳ್ಳು ಆರೋಪಗಳನ್ನ ಮಾಡ್ತಾರೆ ನಾವು ಕೂಡ ಸರ್ಕಾರ ನಡೆಸಿದ್ವಿ ಬರ ಬಂದಂಥ ಸಂದರ್ಭದಲ್ಲಿ ನಾವು ಬರ ನಿರ್ವಹಣೆಗೆ ಏನೇನು ಕ್ರಮಗಳನ್ನು ತಗೊಳ್ಬೇಕು ನಾವೇ ತಗೊಂಡಿದ್ವಿ ರೈತರಿಗೆ ಪರಿಹಾರ ಕೊಟ್ಟಿದ್ವಿ ರೈತರಿಗೆ ಉದ್ಯೋಗ ಕೊಟ್ಟಿದ್ವಿ ಕೃಷಿ ಕಾರ್ಮಿಕರಿಗೆ ಉದ್ಯೋಗ ಕೊಟ್ಟಿದ್ವಿ ಕುಡಿ ನೀರಿನ ವ್ಯವಸ್ಥೆ ಮಾಡಿದ್ವಿ ಮೇವು ಬ್ಯಾಂಕ್ಗಳನ್ನು ಮಾಡಿದ್ವಿ ಗೋಶಾಲೆಗಳನ್ನು ಮಾಡಿದ್ವಿ ಜನ ಗುಳೆ ಹೋಗದಂತೆ ನೋಡ್ಕೊಂಡಿದ್ವಿ ನಾವು ಕೇಂದ್ರದ ಕಡೆ ನೋಡಲಿಲ್ಲ ನಮ್ಮ ರಾಜ್ಯದಿಂದ ಮಾಡಿ ಕೇಂದ್ರದಿಂದ ಏನು ಬರಬೇಕು ಅದನ್ನು ತಗೊಂಡಿದ್ವಿ